ಸಂಗತಿಗಳ ಜ್ಞಾನದೀಪ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವಿದ್ಯಾರ್ಥಿಗಳಿಗೆ ಜ್ಞಾನದೀಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಮಾಲತೇಶ್ ಜೋಶಿ. ಇಂದು ನಿಮಗೆ ಈ ಸೆಕೆಂಡ್ ಇಯರ್ ಮ್ಯಾಥ್ಸ್ ಬಗ್ಗೆ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಸಿಯಬಿಲಿಟಿ ಚಾಪ್ಟರ್ ಬಗ್ಗೆ ಹೇಳಿಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದನ್ನೇ ಯಾಕೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇದು ಎಕ್ಸಾಮಿನೇಷನ್ ದೃಷ್ಟಿಯಿಂದ, ಯಾಕಂದರೆ ಇನ್ನೇನು ಸೆಕೆಂಡ್ ಇಯರ್ ಹತ್ರ ಬರ್ತಾ ಇದೆ ಎಕ್ಸಾಮಿನೇಷನ್, ನಿಮಗೋಸ್ಕರ ನೀವೆಲ್ಲ ಕಲಿಬೇಕಾಗಿದ್ದೆ. ಇದು ಈ ಸೆಕೆಂಡ್ ಇಯರ್ ಮ್ಯಾಥ್ಸಲ್ಲಿ ಈ ಇದಕ್ಕೆ ವೇಟೇಜ್ ಇರೋದು 20 ಮಾರ್ಕ್ಸು. ಯಾವ ಟೈಪ್ ಬರುತ್ತೆ ಅಂತಂದರೆ ನೋಡಿ, ಇಲ್ಲಿ ವಿದ್ಯಾರ್ಥಿಗಳೇ, 1 ಮಾರ್ಕ್ಸದ್ದು ಒಂದು ಕ್ವಶನ್ ಇದರಿಂದ ಬರುತ್ತೆ, 2 ಮಾರ್ಕ್ಸದ್ದು 2 ಕ್ವಶನ್ಸ್ ಬರುತ್ತೆ, ಮತ್ತು 3 ಮಾರ್ಕ್ಸದ್ದು ಕೂಡ 2 ಕ್ವಶನ್ಸ್ ಬರುತ್ತೆ. 1 ಕ್ವಶನ್ನು ನಿಮಗೆ 4 ಮಾರ್ಕ್ಸದ್ದು ಬರುತ್ತೆ, ಮತ್ತು 1 ಕ್ವಶನ್ನು 5 ಮಾರ್ಕ್ಸಿಂದು ಕೂಡ ಬರುತ್ತೆ. ಒಟ್ಟಾರೆ ನಿಮಗೆ ಇಲ್ಲಿ ಸಿಗುವ ಅಂಕಗಳು 20. ಇದರಿಂದ ತುಂಬ ನಿಮಗೆ ಈ ಎಕ್ಸಾಮನ್ನು ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನಾವು ನೀವು ಆಲ್ರೆಡಿ ಫಸ್ಟ್ ಇಯರ್ದಲ್ಲಿ ಕೆಲವು ವಿಷಯಗಳನ್ನು ಕಲ್ತಿದ್ದೀರಾ, ಡಿಫ್ರೆನ್ಸಿಯಬಿಲಿಟಿ ಅಂತಂದ್ರೇನು, ಕೆಲವೆಲ್ಲ ಫಾರ್ಮುಲಾಗಳನ್ನು ತಾವು ಕಲ್ತಿದ್ದೀರಾ. ಈಗ ನಾವು ಫಸ್ಟಿಗೆ ಫಸ್ಟ್ ಇಯರ್ದೆಲ್ಲ ಫಾರ್ಮುಲಾಗಳನ್ನು ರಿವೈಸ್ ಮಾಡಿಕೊಂಡು ನಾವು ಸೆಕೆಂಡ್ ಇಯರ್ದು ರಿಲೇಟೆಡ್ ಆಗಿ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ, 1 ಮಾರ್ಕ್ಸದ್ದು ಇಂಪಾರ್ಟೆಂಟ್ ಯಾವುದು, 2 ಮಾರ್ಕ್ಸದ್ದು ಇಂಪಾರ್ಟೆಂಟ್ ಯಾವುದು ಕ್ವಶನ್ಸ್ಗಳನ್ನು, ಮತ್ತು 3 ಮಾರ್ಕ್ಸ್ ಯಾವುದು, 4 ಮಾರ್ಕ್ಸ್ ಯಾವುದು, 5 ಮಾರ್ಕ್ಸ್ದು ಕ್ವಶನ್ಸ್ ಕೂಡ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಇದರಿಂದ ತುಂಬ ನಿಮಗೆ ಅನುಕೂಲ ಆಗುತ್ತೆ. ಈಗ ಮೊದಲನೇದಾಗಿ, ಹಿಂದಿನ ನೀವು ಆಲ್ರೆಡಿ ಫಸ್ಟ್ ಇಯರ್ ಕಲ್ತಿರುವ ಅಂಥ ಕೆಲವು ಫಂಕ್ಷನ್ಸು ಮತ್ತು ಫಾರ್ಮುಲಾಗಳನ್ನ ಕಲಿಯೋಣ. ಏನೇನು ನಾವು ಫಂಕ್ಷನ್ಸ್ ಅಂತ ಬರಿದೀವಿ. ಈಗ ಫಾರ್ ಎಕ್ಸಾಂಪಲ್, ವಾಯ್ ಈಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು ಎನ್ ಇತ್ತು ಅಂತ ಅಂದ್ಕೊಳ್ಳಿ. ಎಕ್ಸ್ ರೆಸ್ ಟು ಎನ್ ಡೆರಿವೇಟಿವ್ ನಿಮಗೆ ಗೊತ್ತು ಮಕ್ಕಳು, ಹೇಳಿ. ಹಾಗಾದರೆ ಏನು ಬರಿತೀವಿ ನಾವು? ಸೊ ಇದನ್ನು DY/DX ಡೆರಿವೇಟಿವ್ನ ಯಾವಾಗಲೂ ನಾವು DY/DX ಅಂತ ಡಿನೋಟ್ ಮಾಡ್ತೀವಿ. ಇದಕ್ಕೇನು ಫಾರ್ಮುಲಾ ಬರುತ್ತೆ? n(x^(n-1). ಅದೇ ರೀತಿ ಈ y=e^x ಇದ್ದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆದಾಗ, ನಾವೇನು ಮಾಡ್ತೀವಿ? DY/DX ಅದರ ಡೆರಿವೇಟಿವ್ ಏನಾಗುತ್ತೆ? ಡೆರಿವೇಟಿವ್ ಕೂಡ ಅದೇ ಸೇಮ್ ಇರುತ್ತೆ, e^(x) ಓನ್ಲಿ. ಸಪೋಸ್ y=e^x ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇದ್ದಾಗ ನಾವು ಹೆಂಗೆ ಬರ್ತೀವಿ ಡೆರಿವೇಟಿವ್, ಹೇಳಿ. DY/DX=e^x(log a) ಅಂತ ಬರಿತೀವಿ. ಅದೇ ಟೈಪ್ y=log x ಇತ್ತಂದರೆ ಡೆರಿವೇಟಿವ್, ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್? ಲಾಗ್ ಎಕ್ಸ್ ಡೆರಿವೇಟಿವ್ ಈಸ್ 1/x. ಸೊ ಹೀಗೆ ನಾವು ಸುಮಾರು ಫಾರ್ಮುಲಾನ ನೀವು ಕಲ್ತಿದ್ದೀರಾ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು, ಇದೆಲ್ಲ ಬೇಸಿಕ್ ಥಿಂಗ್ಸ್. ನಾವೀಗ ಇನ್ನೊಂದು 2-3 ಟ್ರಿಗ್ನೋಮೆಟ್ರಿ ಫಂಕ್ಷನ್ ತೊಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್, y=sin x. ಸೊ y=sin x ತೊಗೊಂಡ್ರೆ ಅದರ ಡೆರಿವೇಟಿವ್ ಏನಾಗುತ್ತೆ? ಡೆರಿವೇಟಿವ್ ಬಂದು ಇಟ್ ಈಸ್ ಬಿಕಮ್ಸ್ ಎ cos x. ಸೊ y=cos x ಇದ್ದಾಗ, ಡೆರಿವೇಟಿವ್ ಬಂದು ದಟ್ ಈಸ್ ಈಕ್ವಲ್ ಟು -sin x ಆಗುತ್ತೆ. ಮತ್ತು y=tan x ಇದ್ದರೆ, ಸೊ y=tan x ಇದ್ದಾಗ ಏನಾಗುತ್ತೆ? DY/DX=sec²x. ನೆನ್ಬಿಟ್ಕೊಡಿ ಮಕ್ಕಳೇ, ಈ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡೆರಿವೇಟಿವ್ಸ್ ಅಲ್ಲ ತುಂಬ ಮುಖ್ಯವಾಗಿರಲಿ. sin x ಡೆರಿವೇಟಿವ್ ಈಸ್ cos x, cos x ಡೆರಿವೇಟಿವ್ ಈಸ್ -sin x, tan x ಡೆರಿವೇಟಿವ್ ಈಸ್ sec²x. ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ನಾವು ಇನ್ನೂ ಒಂದು 2-3 ಮುಖ್ಯವಾದ ಫಾರ್ಮುಲಾಗಳನ್ನು ಹೇಳಿ ಮುಂದೆ ಹೋಗೋಣ ಅಂತ. ಇದೇ ರೀತಿಯಾಗಿ ನಾವು ಇನ್ನೂ ಎಷ್ಟು ಕೆಲವು ಇಂಪಾರ್ಟೆಂಟ್ ಫಂಕ್ಷನ್ಸು ಮತ್ತು ಫಾರ್ಮುಲನ್ನ ತೆಗೆದುಕೊಂಡು ಮುಂದೆ ನಾವು 1 ಮಾರ್ಕ್ಸು ಮತ್ತು 2 ಮಾರ್ಕ್ಸು ಮುಖ್ಯವಾದ ಕ್ವಶನ್ಗಳನ್ನು ಇಂದು ಡಿಸ್ಕಸ್ ಮಾಡೋಣ. ಈಗ y=tan x ಆಯಿತು. ನೆಕ್ಸ್ಟ್ ಬಂದೇನು? y=cot x. y=cot x ಡೆರಿವೇಟಿವ್ ಏನಾಗುತ್ತೆ? DY/DX=cos²x ಆಗುತ್ತೆ. ಸೊ y=sec x ಇದ್ದರೆ ಡೆರಿವೇಟಿವ್ ಬಂದೇನಾಗುತ್ತೆ? DY/DX=sec²x. ಇನ್ ದ ಸೇಮ್ ಇಫ್ y=cos²x ಇದ್ದಾಗ, ಇಫ್ y=cos²x ದೆನ್ ಡೆರಿವೇಟಿವ್ ಬಿಕಮ್ಸ್ ವಾಟ್? ಡೆರಿವೇಟಿವ್ ಬಿಕಮ್ಸ್ -cos²x(cot x). ಆ್ಯಂಡ್ ವೆನ್ ಯು ಕಮ್ಸ್ ಟು ದ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, y=sin x. ಸೊ ದೆನ್ ವಾಟ್ ಹ್ಯಾಪನ್ಸ್? DY/DX ಬಿಕಮ್ಸ್ ವಾಟ್? DY/DX ಬಿಕಮ್ಸ್ 1/√(1 − a²). ದೆನ್ y=cos²x ಇದ್ದಾಗ, ಸೊ DY/DX −1/√(1 − a²). ಸೊ y=tan x ಇದ್ದಾಗ ಇಟ್ ಬಿಕಮ್ಸ್ ವಾಟ್? DY/DX ಡೆರಿವೇಟಿವ್ ಆಫ್ tan x ಇಸ್ ವಾಟ್? ದಟ್ ಈಸ್ 1+a². ಸೊ ದೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ಮ್ಸ್. ಜಸ್ಟ್ ನೋಟ್ ಆನ್ ದೀಸ್, ದೆನ್ ವಿಲ್ ಟೇಕ್ ಸಮ್ ಮೋರ್ ಫಾರ್ಮುಲಾಸ್.
ನೆಕ್ಸ್ಟ್ ಈಗ ನಾವು ಈ ಚೈನ್ ರೂಲ್ ಬಗ್ಗೆ ಬರೋಣ ಈಗ ಆಲ್ರೆಡಿ ವೈ ಸಪೋಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದು ಫಂಕ್ಷನ್ ಅಂತ ಕೊಟ್ಟಿದೆ ಅಂತ ಕೊಡಿ ಫಂಕ್ಷನ್ ಡೆಸ್ ಟು ಎನ್ ಕೊಟ್ಟಾಗ ವೈ ಇಸ್ ಈಕ್ವಲ್ ಟು ಎಕ್ಸ್ ಎಸ್ ಟು ಆಲ್ರೆಡಿ ನಾವು ಕಲ್ತಿದೀವಿ ವೈ ಇಸ್ ಈಕ್ವಲ್ ಟು ಎಕ್ಸ್ ಎಸ್ ಟು ಎನ್ ಆಗುತ್ತೆ ಎನ್ ಇನ್ ಟು ಎಕ್ಸ್ ಎಸ್ ಟು ಎನ್ -1 ಡೆರಿವೇಟಿವ್ ಆಗುತ್ತೆ ಅದೇ ಟೈಪಲ್ಲಿ ಸಪೋಸ್ ಇನ್ಸ್ಟೆಡ್ ಆಫ್ ದ ಎಕ್ಸ್ ದೇ ಆರ್ ಗಿವನ್ ದ ಫಂಕ್ಷನ್ ದೆನ್ ಬೈ ಯೂಸಿಂಗ್ ದ ಚೈನ್ ರೂಲ್ ಹೌ ಟು ರೈಟ್ ದ ಡೆರಿವೇಟಿವ್ ಡೆರಿವೇಟಿವ್ ಬಿಕಮ್ಸ್ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಇನ್ ಟು ಎಫ್ ಆಫ್ ಎಕ್ಸ್ ಹೋಲ್ ರೇಸ್ ಟು ಎನ್ -1 ಸಿ ಅಬ್ಸರ್ವ್ ದಿಸ್ ದಿಸ್ ಇಸ್ ನಾಟ್ ಎಕ್ಸ್ If it is x, we don't stop there. But it is a function is there, so we have to find the derivative of that. Function of derivative is denoted by f dash x. For example, we take y is equal to 5x plus 3 whole raised to 4. And the example, suppose y is equal to 5x plus 3 whole raised to 4. Kotaga. How to find the derivative? So derivative, just we observe the formula. So f of x estimation is equal to what? N into f of x raised to n -1 into f dash x. Now we will come to the same. In the place of n, you observe what is there? 4 is there, right? 4. What is f of x? F of x is as it is 5x plus 3. Then you observe here. So n is equal to 4 is there. 4 minus 1, 3. Now f dash x. Derivative of 5x plus 3. See, derivative of 5x plus 3, observe that suppose f of x is equal to 5x plus 3 iddaga, derivative of this one is denoted by f dash x. Here, you can observe that x is a variable, 5 is a constant. So, when it is a constant along with the variable is there, first we have to keep the constant as it is, then we have to find the derivative of x. See, derivative of x, for power of x is what? 1. Then we use the formula, x raised to n formula. X raised to n, suppose n is equal to 1 is there. Then how will write? 1 into x raised to 1 minus 1. See, x raised to 1 minus 1, x raised to 0 it is. X raised to 0 means what? 1. 1 into 1 is 1. So it is 1 only. So what answer will get? 1. Here we have not taken the 3. Why? Because it is a constant. Derivative of pure constant is what? It is 0. We need not write. So, f dash x is equal to 5 will get. So, in this way, easily we can solve any kind of functions. Another example we take. Next formula you say. So, suppose sine of f of x is there instead of sine x. We know already that sine x derivative is what? Cos x. But here, sine of f of x, some function is there. In this case, how to find derivative? Derivative becomes, it is, sine derivative is what? Sine derivative is cos. And the function, the angle you write as it is. If it is a x, it would have been stopped there. But it is not a x, it is a f of x is there. So, we should, by using the chain rule, we should find the derivative of this one also. So, derivative hold denote, that is f dash x. So, in this way, we are solving the many examples. Particularly, one more question will be based on this concept only. Now, we will take another example. Suppose y is equal to tan of f of x is there. So, tan of f of x means how will define the derivative? So, already we know that tan x derivative is what? Tan x derivative is secant square x. So, secant square x, first you write secant square and angle you write as it is. That is the function f of x you write as it is. Now, after writing the function, what you have to do? You have to derivate the function. How will denote the derivative of function? That is f dash x. Are you getting it? So, here I'll give a small example to clarify. See, for example, y is equal to, we'll take one small example here, y is equal to tan of 2x minus 3 is there. For example, here the f of x is what? The function is 2x minus 3. So, how to find the derivative for this? So, derivative is dy by dx is equal to tan derivative already we have written here. That is what? That is secant square. And the function what is there here? The function is 2x minus 3. Write as it is 2x minus 3. And now we will come to the derivative of 2x minus 3. Just we have discussed it in the previous sum. So, f of x is equal to 5x plus 3 is there. Means, what is the derivative of f of x equal to 5x plus 3? It is 5. In the same way, here f dash x is equal to 2 into x. X derivative is always 1. Keep remember, x derivative is always 1. And the constant derivative is what? Constant derivative is 0. So, this becomes what? Into 2. Either in this way, you can write the answer or write the answer as 2 times secant square into 2x minus 3. This is the answer. So, in this way, by using the chain rule, we can find the derivatives. Note on this, we will take some one more important questions now.
Now we'll take 1 mark important questions. 1 mark important questions from the previous year question papers. Okay, let us take one by one. Let us take the first example is y is equal to, first example, example number 1. Y is equal to sine of a square plus 5. Find the derivative dy by dx. Here you observe that the question is what? The question is if y is equal to x square plus 5, sine of x square plus 5, find its derivative. This is 1 mark question, easy question also. Now, how to find the derivative of this? What are they given? They are given the function y is equal to sine of x square plus 5. Students, just we have discussed that sin x derivative, how to write, suppose y is equal to sin f of x is there. How to write dy by dx, or it is also denoted by what? It is also denoted by y dash. So, how to find the derivative of this? So, sin derivative is always cos, and the function you have to write as it is into derivative of the function. Here, what the function is given? The function is a square plus 5. Now, we will follow the same rule, using the same rule. See, it is denoted by dy by dx or y dash, it is can be denoted, or it can be denoted by y1 like this. These are all the different notations for the derivatives there. So, we will take, now we will write dy by dx. See, sin derivative is cos, right as it is, and the function you write it as a square plus 5 into differentiation of the function. So, what is the differentiation if the function is given here? The function is a square plus 5. Now, we will find the derivative of that, cos of a square plus 5. Now, what is the derivative of a square? So, a derivative of a square is 2x, and 5 derivative is what? 5 derivative is 0 because it is pure constant. So, how to get x square derivative? See, just we have studied that. Suppose y is equal to x raised to n is the formula. Then how to find the derivative of a square? So, it is denoted by dy by dx. So, dy by dx, x raised to n, in the place of n, 2 is there. So, follow the rule. What is the rule is? Rule is x raised to n into x raised to n minus 1. Suppose y is equal to a square is there. So, derivative becomes what? Derivative becomes 2 times x raised to 2 minus 1. That is nothing but it is 2x. Same thing we have written here. So, this is what? This is the first example. Now, we will take one more example. Example number 2. If y is equal to cos of root x is there, then find dy by dx. When it is find dy by dx is there, how to find the answer for this? Same type it is also. Let us solve this one. The function is what here? Root x is the function. So, what are they given here? They are given y is equal to cos of root x. How to write the derivative? Derivative is written by dy by dx. See, what is the derivative of cos? Cos derivative is minus sign. Now, and the function you write as it is. After this, write the derivative of root x. So, what is the derivative of root x? That becomes minus sign root x. And root x derivative is what? Using the same formula, y is equal to x raised to n. What formula will you get? We will get dy by dx n into x raised to n minus 1. In the same way, root x means what? N value is 1 by 2. So, 1 by 2 x raised to 1 by 2 minus 1. What will get? X raised to minus 1 by 2. So, that becomes into 1 by 2 root x. Either you can express like this or you can write the answer in this way. That is sine root x divided by 2 root x. Students, note on this. Let us take some more examples on 1 mark and we will continue the 2 marks also. So, we will take one more example, example number 3. If y is equal to a raised to 1 by 2 log cos x to the base a, then find dy by dx. It is also important questions. It has appeared in the previous year question paper. Now, we will find how to solve this one. See, what are they given? They are given y is equal to a to the power 1 by 2 log cos x to the base a. Nodi, illi a ide, a to the power
ಲಾಗೆ ಕೊಟ್ಟಿದ್ದಾರೆ ಸೋ ಇದನ್ನ ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ಸ್ಟ್ಯಾಂಡರ್ಡ್ ಫಾರ್ಮ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ನಾವು ಇದನ್ನು ಕನ್ವರ್ಟ್ ಮಾಡಬೇಕು ಹೇಗೆ ಮಾಡಬೇಕು ಕನ್ವರ್ಸೇಷನ್ನು ನೋಡಿ ಕನ್ವರ್ಟ್ ಮಾಡ್ಬೇಕಾರೆ ಯಾವಾಗಲೂ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇದ್ದಾಗ ಸಪೋಸ್ ವೈ ಈಸ್ ಈಕ್ವಲ್ ಟು ಎ ಟು ದ ಪವರ್ ಲಾಗ್ ಎ ಟು ದ ಬೇಸ್ ಎಕ್ಸ್ ಇದ್ದಾಗ ನೆನ್ಪಿಟ್ಕೊಳ್ಳಿ y is equal to a to the power log x to the base a illi illi base same iddaga idr value enagutte value becomes a x gotha idu this is very important form so now this is not in the same form let us convert into that form here convert madodu so y is equal to nodi log a to the base ide cos x ide cos x root root of cos x see cos x is to 1 by 2 andre hang birthira root cos x birthira so now you can observe that in this standard form so standard form enagutte root root of cos x once are nivu ee form ge baradre nimage differentiate madlikke easy agutte so this is y is equal to root cos x hang birthira derivative martira so dy by dx is equal to see cos raised to x that means 1 by 2 cos raised to or 1 by 2 minus 1 into derivative of what cos x okay now how write this one 1 divided by 2 root cos x derivative of cos x is minus sin x so in this way we are finding that one so derivative of function matra madi sakili so yen madoniga root x derivative so root cos x cos daito cos derivative enagutte cos derivative becomes what minus sin x ओके देन नोड़ इन नोट मी नेक्स्ट इन एग्जांपल डिफरेंट टाइप एग्जांपल तकते take one more different type of example based on the lagrangian these are also very important usually in the questions one marks ge nammalle kele kelthirtare iga question enu if y is equal to log log of sin x then find dy by dx andre find the derivative of the given function so how to solve this let us take what first to write what they given ಇಲ್ಲಿ ಏನು ಕೊಟ್ಟಿದ್ದಾರೆ ವಾಯ್ ಈಸ್ ಈಕ್ವಲ್ ಟು ಲಾಗ್ ಸೈನ್ ಎಕ್ಸ್ ಕೊಟ್ಟಿದ್ದಾರೆ ಸಿ ಆಲ್ರೆಡಿ ವಿ ನೋ ದಟ್ ವಾಯ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ವಾಯ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಎಕ್ಸ್ ಸೊ ಲಾಗ್ ಡೆರಿವೇಟಿವ್ ಏನು 1 ಬೈ ಎಕ್ಸ್ ಆಗುತ್ತೆ ನೆನ್ಬಿಟ್ಕೊಳ್ಳಿ ಸೊ ಅದೇ ರೀತಿಯಲ್ಲಿ ಡಿ ವೈ ಬೈ ಡಿ ಎಕ್ಸ್ ಬಿಕಮ್ಸ್ 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ವಾಟ್ ಇಂಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಸೊ ಡೆರಿವೇಟಿವ್ ಆಫ್ ಕಾಸ್ ಸೈನ್ ಎಕ್ಸ್ ಏನಾಗುತ್ತೆ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ so cos x by sin x that is nothing but what cot x so derivative is dy by dx so this is another important example now we'll take one more example that is example number 5 we'll take so what is the 5 if y is equal to e to the power s cube y is equal to what e to the power s cube then find dy by dx suppose the question is equal to hey solve madodo see I will take this one here. I wrote the solution here in this form. See, solution y is equal to a square. Already we have studied formula. That helped me. E raised to x derivative is equal to e to the power x. But in this, s cube is there. S cube is no function. Is first to e to the power x. That do derivative. That do. That do function. Now derivative. Made. So dy by dx is equal to. So dy by dx is equal to e to the power x cube as it is. You right? Then find the derivative of s cube what is the derivative of s cube derivative of x cube is using the x raised to n formula x raised to n formula da enagutte n into x raised to n minus 1 so it is in the same way n place alli enide n place alli 3 ide so what how to write this now what will get 3 into x to the power 3 minus 1 3 minus 1 andre 2 so this is the answer very simple no in a single step if you make a practice now you will write in a single step okay note on this we'll take some more examples if y is equal to secant of tan root x find dy by dx see usually students ಇಲ್ಲಿ mistakes ಮಾಡೋದು chances ತುಂಬಾ ಇರುತ್ತೆ ಹೇಗೆ ಹೇಗೆ ಕನ್ಫ್ಯೂಸ್ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿ
y is equal to secant x ide first na illi barbidona is formula already kalthidivi now secant x derivative enagutte secant x derivative becomes secant x into tan x nodi illi x place alli enide tan root x ide we should write it completely confuse madkobedi illi innu sala helthini kelukoli secant x derivative eno secant x derivative bandu secant x into tan x suppose y is equal to secant x in the place of x some function like tan root x idre enagutha avaga tan root x iddaga dy by dx be equal to secant of some that function into tan of function into nodi into what into derivative of that function keep remember this is very important stuff and many students will make a mistake in this case so here y is equal to secant into tan root x hege madbeku dy by dx is equal to follow the same formula secant of f of x so secant of what is the f of x here f of x is tan root x into tan of tan root x into derivative of what derivative of tan root x see still it is a function one more function only tan into f of x so I will write this one secant of tan root x into tan of tan root x into derivative of tan see derivative of tan you know secant square so secant square into root x see still it is a root x so it is chain rule one function amele inon function amele one more function like that here we are done for secant after that we have done the derivative for what tan next en ulidide root x derivative enu 1 by 2 root x so in this way we are solving the examples keep remember now I will take some important one marks question that is continuity mele questions hege irutte nodi give an example of a function which is continuous everywhere means what everywhere means for all the real numbers so everywhere but not differentiable at a point see this is important one more question if the question will be asked like this then what is to be written answer anyone can guess the answer the answer is the modulus function so f of x is equal to root modulus x you can write or just to write it as modulus function see how it is modulus function is the answer for this see continuity andre if you draw the curve draw madidaga aa pen na lift madlarada na continuous age curve draw madidre yakantara continuity antare modulus function hege curve bartheli nim previous year kalthidira modulus function curve bandu ಈ ಟೈಪ್ ಇರುತ್ತೆ ಮಾಡ್ಲಸ್ ಕರೆಕ್ಟ್ ಈ ಮಾಡ್ಲಸ್ ಫಂಕ್ಷನ್ ಕರ್ವ್ ಇದು ಸಿ ನೋಡಿ ನಾನು ಡ್ರಾ ಮಾಡುವಾಗ ಪೆನ್ ಏನಾದ್ರು ಲಿಫ್ಟ್ ಮಾಡಿನಾ ಇಲ್ಲ ಸೊ ಇಟ್ ಈಸ್ ವಾಟ್ ಇಟ್ ಈಸ್ ಎ ಕಂಟಿನ್ಯೂಸ್ ವೆರಿ ವೇರ್ ದಟ್ ಮೀನ್ಸ್ ಇಫ್ ಯು ಟೇಕ್ ಎನಿ ವ್ಯಾಲ್ಯೂ ಆನ್ ದ ಎಕ್ಸ್ ಆಕ್ಸಿಸ್ ವಿಲ್ ಗೆಟ್ ಸಮ್ ರಿಸಲ್ಟ್ ನೌ ವಿಲ್ ಕಮ್ ಟು ದ ಡಿಫರೆನ್ಸಿಯಬಲ್ ಸಿ ಇಫ್ ಯು ಟೇಕ್ ಇಟ್ ಈಸ್ ವಾಟ್ ಇಟ್ ಈಸ್ ಇಟ್ ಎ ಒರಿಜಿನ್ ಪಾಯಿಂಟ್ x is equal to 0 if you take x is equal to 0 lsd value left hand derivative values are not equal to right hand derivatives so it is not a differentiable at 0 okay note madkoli another one or two examples we take on the continuity ವಿದ್ಯಾರ್ಥಿಗಳಿಗೆ ನೋಡ್ಕೊಳ್ಳಿ ನಾವು ಹಿಂದೆ ಪ್ರೀವಿಯಸ್ ಎಕ್ಸಾಂಪಲ್ ಒಳಗೊಂದು ಕಂಟಿನ್ಯೂಟಿ ಮೇಲೆ ಎಕ್ಸಾಂಪಲ್ ತೊಗೊಂಡಿವಿ ಈಗ ಇನ್ನೊಂದು ಕಂಟಿನ್ಯೂಟಿ ಮೇಲೆ ಎಕ್ಸಾಂಪಲ್ ತೊಗೊಳ್ಳೋಣ ಕ್ವಶನ್ ಹೇಗಿದೆ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಫೈವ್ ಈಸ್ ನಾಟ್ ಕಂಟಿನ್ಯೂವಸ್ ಜಸ್ಟಿಫೈ ಯುವರ್ ಆನ್ಸರ್ ಸಿ ಹೌ ವಿಲ್ ಜಸ್ಟಿಫೈ ದಿಸ್ See, it is very simple when you want to check the continuity if the function is not defined for some particular value it is discontinuous same thing will give the answer like this so here answer enagutte illi nodi the function is f of x is equal to 1 divided by x minus 5 suppose x is equal to 0 tondre x is equal to 0 tondre enagutte so sorry x is equal to 5 tondre enagutte 1 divided by 5 minus 5 andre enagutte denominator 0 if the denominator is 0 you know that if the function is not defined that therefore x is equal to 5 is what is a point of discontinuity we call it as point of
discontinuity. Point of discontinuity. इन्नोंदु सारी एग्जांपल हिंग बरुत्ते तुंबा ईजी इरुत्ते इवेल्ल ग्यारंटी क्वेश्चन नोट माड्कोळ्ळि द फंक्शन f of x is equal to 2x minus 3 x of x is equal to 2a square minus 1 at x is equal to 3 ಅಂತ ಕೊಟ್ರ ಅಂತ ತಿಳ್ಕೊಳ್ಳಿ ಸಿ ವೆನ್ ದ ಕ್ವಶನ್ ಈಸ್ ಲೈಕ್ ದಿಸ್ ಕೀಪ್ ರಿಮೆಂಬರ್ ವೆರಿ ಸಿಂಗಲ್ ನಾವು ಪಾಯಿಂಟ್ ಒಳಗೆ ನಾವು ಆನ್ಸರ್ ಮಾಡ್ಬೋದು ಹೇಗೆ ಆನ್ಸರ್ ಮಾಡ್ಬೋದು ದ ಫಂಕ್ಷನ್ ವಾಟ್ ದ ಗಿವನ್ ಫಂಕ್ಷನ್ ಇಯರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್ ಮೈನಸ್ 1 ಸಿ 2a ಸ್ಕ್ವೇರ್ ಮೈನಸ್ 1 ಅನ್ನೋದನ್ನು ಇಟ್ ಇಸ್ ಎ ಪಾಲಿನಾಮಿಯಲ್ ಫಂಕ್ಷನ್ ವಿ ನೋ ದಟ್ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ವೆರಿವೇರ್ ಇಲ್ಲಿ ಏನು ಸಾಲ್ವ್ ಮಾಡೋದೇ ಬೇಕಾಗಿಲ್ಲ ನೀವು ಎಟ್ ಲೀಸ್ಟ್ ದ ಫಂಕ್ಷನ್ ಗಿವನ್ ಫಂಕ್ಷನ್ ಇಸ್ ಪಾಲಿನಾಮಿಯಲ್ ಹೆನ್ಸ್ ಇಟ್ ಇಸ್ ಕಂಟಿನ್ಯೂಸ್ ಅಂತ ಬರೋ ಸಾಕು ಒನ್ ಮಾರ್ಕ್ಸ್ ಈಸಿಗೆ ಸಿಕ್ಬಿಡುತ್ತೆ ದ ಫಂಕ್ಷನ್ ಎಫ್ ಆಫ್ ಈಸಿಕ್ವಲ್ ಟು ಎಕ್ಸ್ ಮೈನಸ್ 1 ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್ ಪಾಲಿನಾಮಿಯಲ್ ಫಂಕ್ಷನ್ ದೇರ್ ಫೋರ್ ದ ಗಿವನ್ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ಎ ಕಂಟಿನ್ಯೂಸ್ ಇಟ್ ಮೇ ಬಿ ಎಟ್ 3 ಎಟ್ 5 ಆರ್ ವಾಟ್ ಎವರ್ ದ ವ್ಯಾಲ್ಯೂ ಇಟ್ ವಿಲ್ ಬಿ ದೇರ್ ಸೊ ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಓಕೆ ಮಕ್ಕಳು ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಇವೆಲ್ಲ ತುಂಬ ಇಂಪಾರ್ಟೆಂಟು ಓಕೆ ಸ್ಟೂಡೆಂಟ್ಸ್ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಕ್ವೆಶನ್ ದಟ್ ಈಸ್ ಒನ್ ಮಾರ್ಕ್ಸ್ ಕ್ವೆಶನ್ ವಿ ಆರ್ ಡಿಸ್ಕಸ್ ಮೆನಿ ಟೈಪ್ ಸೊ ಎರಡರ ಒನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇಸ್ ದೇರ್ ಲೆಟ್ ಅಸ್ ಟೇಕ್ ದ್ಯಾಟ್ ಒನ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಹೌ ಟು ಡಿನೋಟ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಸ್ಕ್ವೇರ್ ಬ್ರಾಕೆಟ್ ಎಕ್ಸ್ ಈಸ್ ನಾಟ್ ಡಿಫ್ರೆನ್ಸಿಯೇಬಲ್ at integral points. Give the reasons. This is the question. This also important one mark question. Now, we'll take this one. Greatest integer function. So, greatest integer function antare nimage nenpide first year dalli neevu kalthidira greatest integer function. Now, hege denote martivi? This is 1, this is 2, this is 3. Step function, it is also called as what? Step function. At integral values antare nimage baruthe 0, 1, 2, athava minus 1, minus 2. ಈ ಪಾಯಿಂಟ್ ಒಳಗೆ ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ಇಟ್ ಈಸ್ ನಾಟ್ ಎ ಕಂಟಿನ್ಯೂಸ್ ಅಂತಂದ್ರೇನು ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಸಿಬಲ್ ಕೀಪ್ ರಿಮೆಂಬರ್ ಮಕ್ಕಳೇ ನೆನಪಿಟ್ಕೊಳ್ಳಿ ಆಲ್ ದ ಕಂಟಿನ್ಯೂಸ್ ಫಂಕ್ಷನ್ಸ್ ಆರ್ ನಾಟ್ ಎ ಡಿಫ್ರೆನ್ಸಿಬಲ್ ಬಟ್ ಆಲ್ ದ ಡಿಫ್ರೆನ್ಸಿಬಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಸೊ ಇಲ್ಲಿ ಏನು ರೀಸನ್ ಹೇಗೆ ಕೊಡ್ತೀರಾ ಹಾಗಾದರೆ ಎಟ್ ಇಂಟಿಗ್ರಲ್ ಪಾಯಿಂಟ್ ಇಟ್ ಈಸ್ ನಾಟ್ ಎ ಕಂಟಿನ್ಯೂಸ್ ಸೊ ಇಟ್ ಈಸ್ ನಾಟ್ ಎ ಡಿಫ್ರೆನ್ಸಿಯೇಬಲ್ ಅಂತ ಬರೆದ್ರೆ ಸಾಕು ಓಕೆ ಹೇಗೆ ಬರೋಣ ಆನ್ಸರ್ ಹಾಗಾದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಈಸ್ ನಾಟ್ ಡಿಫ್ರೆನ್ಸಿಯೇಬಲ್ ಎಟ್ ಇಂಟಿಗ್ರಲ್ ವ್ಯಾಲ್ಯೂಸ್ ನೋಡಿ ನಾವು ಡಿಫ್ರೆಂಟ್ ಇಂಪಾರ್ಟೆಂಟ್ ಕ್ವೆಶನನ್ನು ಇವತ್ತು ಈ ಎಪಿಸೋಡಲ್ಲಿ ಕಲ್ತಿದ್ವಿ ಇದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಈ ಎಪಿಸೋಡನ್ನು ವೀಕ್ಷಿಸಿದ ಪ್ರತಿ ವೀಕ್ಷಕರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಶರಣಾರ್ಥಿಗಳು ಶ್ರೀ ಗುರು ಸ್ಟಡಿ ಸೆಂಟರ್ ಸಿಡೇದಹಳ್ಳಿ ಬೆಂಗಳೂರು ದೂರವಾಣಿ ಸಂಖ್ಯೆ 9845 4774 ವಿದ್ಯಾರ್ಥಿಗಳ ಜ್ಞಾನದೀಪ